ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಹೈ ಕ್ಲಾಸ್ ಹುಡುಗಿಗೆ ಬೈಪಾಸ್. ನನಗೆ ನೀನು, ನಿನಗೆ ನಾನು, ನನಗೆ ಸಿಕ್ಕ ಒಲವು ನೀನು, ಕೈಯ ಬಿಡದೆ ಇರು ಕೊನೆವರೆಗೆ. ನೀನ್ ನನಗೆ ನೃತ್ಯ ಹೇಳ್ಕೊಟ್ಟಿದ್ ಗುರು, ಗುರುಗಳಿಗೆ ಅಕ್ಕ. ಆಕಾಶ ತಾರೆ ಭಾವ ಭೂಮಿ ಗೆದ್ದೋರೆ, ಸೇರು ಸಮಯ ಬಂದೇ ಬಿಡ್ತೋರೆ ಅಕ್ಕ. ನಮ್ ಸುಬ್ರಹ್ಮಣ್ಯ ಬೆಳಿಗ್ಗೆನೆ ರೆಡಿ ಆಗಿ ಮೀಟಿಂಗ್ ಇದೆ ಅಂತ ಓದ್ನಲ್ಲ, ಅದ್ರ ಲೈವ್ ಟಿವಿಲ್ ಬರ್ತಾ ಇದೆ ಅಂತೆ. ಬೇಗ ದೇವ್ರ ಹತ್ರ ರಿಮೋಟ್ ಇಸ್ಕೊಂಡು ಆ ಚಾನಲ್ ಹಾಕ್ರಿ, ನಮ್ ಸುಬ್ರಹ್ಮಣ್ಯ ಕಂಡ್ರೆ ಕಾಣ್ಬೋದು. ಹೇಗೆ ಚೇಂಜ್ ಮಾಡ್ಲಿ, ಮಂಗನ ಕೆಲೆ ಮಾಣಿಕ್ಯ ಸಿಕ್ಕಾಕೊಂಡಾಗೆ ನಮ್ ಬೀಗರ್ ಕೈಯಲ್ಲಿ ರಿಮೋಟ್ ಸಿಕ್ಕಾಕೊಂಡಿದೆಯಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ, ನೀವು ಚಾನಲ್ ಚೇಂಜ್ ಮಾಡಿ, ನನ್ನ ಮಗನ್ ನೋಡ್ಲೇಬೇಕು. ಆಯ್ತು ಆಯ್ತು, ಇರೇ ಅಳಿಂದ್ರೆ ಕೇಳ್ತೀನಿ. ಅಳಿಂದ್ರೆ ಇವತ್ತು ಟಿವಿನಲ್ಲಿ ಮಿನಿಸ್ಟರ್ದು ಲೈವ್ ಪ್ರೋಗ್ರಾಮ್ ಇದೆ, ಅದರಲ್ಲಿ ನಮ್ಮ ಸುಬ್ಬನು ಕಾಣಿಸ್ಕೊತಾ ಇದ್ದಾರೆ. ನಿಮ್ಮ ಅಮ್ಮನಿಗೆ ಹೇಳಿ ಆ ನ್ಯೂಸ್ ಚಾನೆಲ್ನ ಸ್ವಲ್ಪ ಹಾಕ್ಸ್ತೀರಾ? ಅಯ್ಯೋ ಅತ್ತೆ, ಇದೇನಿದು, ನಿಮ್ ಕಣ್ಸುತ್ತೆ ಕಪ್ಪಗಾಗ್ಬಿಟ್ಟಿದ್ಯಲ್ಲ. ಹೌದಾ? ಏನ್ ಮಾಡೋದು, ಈ ಮನೆಗೆ ಬಂದಾಗಿಂದ ನೆಟ್ ನಿದ್ದೆನೇ ಇಲ್ಲ, ಇನ್ನ ಟಿವಿಯಲ್ಲಿರೋದು ಏನು ದೊಡ್ಡದಾಗಿ ಕಾಣಿಸೋದೇ ಇಲ್ಲ, ಹತ್ರ ಹೋಗಿ ನೋಡಿದ್ರೆ ಕಣ್ಣಿಗೊಳ್ಳೋದಲ್ಲ. ನಿಜ ನಿಜ, ಇಷ್ಟು ಚೆನ್ನಾಗಿರೋ ಮುಖದಲ್ಲಿ ಕಣ್ಸುತ್ತ ಕಪ್ಪಗಾಗ್ಬಿಟ್ರೆ ನೋಡಕ್ಕೆ ಚೆನ್ನಾಗಿ ಕಾಣಲ್ಲ. ಅತ್ತೆ ಇವತ್ತು ನ್ಯೂಸ್ ಚಾನೆಲ್ ಅಲ್ಲಿ ಆರೋಗ್ಯ ಪ್ರೋಗ್ರಾಮ್ ಬರ್ತಿದೆ, ಅದರಲ್ಲಿ ಕಣ್ಸುತ್ತ ಆಗಿರೋ ಕಪ್ಪು ಕಲೆನ ಹೋಗ್ಸೋದ್ ಹೇಗೆ ಅಂತ ಹೇಳ್ತಾರಂತೆ, ಸ್ವಲ್ಪ ನ್ಯೂಸ್ ಚಾನೆಲ್ ಹಾಕ್ಬಿಡ್ತೀರಾ? ಏನ್ ನಂಬರ್ ಅದ? ಮರ ರಿಮೋಟ್ ಇಸ್ಕೊಂಡ ಚೇಂಜ್ ಮಾಡಿ. ಅಣ್ಣ ಏನಾದ್ರು ಕಾಲ್ ಮಾಡಿದ್ನ, ಅವನೇನಾದ್ರು ಹೇಳಿದ್ನ? ಅಯ್ಯೋ ಅದೆಷ್ಟು ಸರಿ ಕೇಳ್ತೀಯ, ಅವಾಗ್ಲಿಂದ 150 ಸರಿ ಕೇಳ್ಬಿಟ್ಟೆ. ಹಂಗೇನಿಲ್ಲ, ಚಾನೆಲ್ ಚೇಂಜ್ ಮಾಡು. ಏ ಅಣ್ಣನ ಮೇಲಿರೋ ಪ್ರೀತಿಗೆ ಹಾಗೆ ಕೇಳ್ತಾ ಇದ್ನ ಕಡೆ. ಅಣ್ಣ ತಂಗಿ ಮೇಲೆ ಎಷ್ಟು ಕಾಳಜಿ ಇಟ್ಟಿದನೋ ಹಾಗೆ ತಂಗಿನೂ ಅಣ್ಣನ ಮೇಲೆ ಅಷ್ಟೇ ಕಾಳಜಿ ಇಟ್ಟಿದ್ದಾಳೆ. ತಂಗಿ ಇಡೋ ಪ್ರತಿ ಹೆಜ್ಜೆಗೂ ಅಣ್ಣ ಕಾವಲಾಗಿರ್ತಾನೆ. ಅಣ್ಣ ಹಾಕಿರೋ ಗೆರೆನ ತಂಗಿ ಯಾವತ್ತೂ ದಾಟಲ್ಲ. ಇವರಿಬ್ರು ಪ್ರೀತಿಗೆ ಯಾರ ದೃಷ್ಟಿನೂ ತಾಗ್ಬಾರ್ದಪ್ಪ. ಆಯ್ತಾಯ್ತು, ಮೊದಲು ಚಾನೆಲ್ ಹಾಕಿ ಮಿನಿಸ್ಟರ್ ಪ್ರೋಗ್ರಾಮು ಯಾವುದೋ ಸ್ಟಾರ್ ಹೋಟ್ಲಲ್ಲಿ ನಡೀತಿದೆ ಅಂತೆ, ನಮ್ಮ ಸುಪ್ಪನ್ನು ಅದ್ರಲ್ಲಿ ಕಾಣ್ಬೋದು. ಅತ್ತೆ ಈ ಪ್ರೋಗ್ರಾಮ್ ಮುಗಿದ ಕೂಡಲೇ ಆ ಪ್ರೋಗ್ರಾಮ್ ಬಂದ್ಬಿಡುತ್ತೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.